ಜಗತ್ತಿನಾದ್ಯಂತ ಚೈನಾದ ಎಡವಟ್ಟಿನಿಂದ ಆಯಿತು ಭಾರಿ ಅನಾಹುತ. ಕರೋನಾ ಎಂಬ ಪೆಡಂಭೂತ ಪಸರಿಸಿತು ಜಾಗತಿಕವಾಗಿ. ಜಾಗತಿಕ ಸೋಂಕು ಪೀಡಿತರ ಸಂಖ್ಯೆ ಇಂದು 741,030 ಏರಿದೆ. ಒಟ್ಟಾರೆ ಸಾವು ಜಗತ್ತಿನಾದ್ಯಂತ 35,114. ಭಾರತದಲ್ಲಿ 1,262 ಸೋಂಕು ಪೀಡಿತರಾಗಿ ಸಾವಿನ ಸಂಖ್ಯೆ 35 ಏರಿದೆ. ಕರ್ನಾಟಕದಲ್ಲಿ 91 ಸೋಂಕು ಪೀಡಿತರ ಸಂಖ್ಯೆ, ದಕ್ಷಿಣ ಕನ್ನಡದಲ್ಲಿ 15 ಸೋಂಕು ಪೀಡಿತರ ಸಂಖ್ಯೆ. ಒಟ್ಟಾರೆಯಾಗಿ 3 ದಿನಗಳ ಕರ್ಫ್ಯೂ ನಂತರ ಯಾವುದೇ ಹೆಚ್ಚುವರಿ ವರದಿಗಳು ದಾಖಲಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಮಂಗಳವಾರ ಕರ್ಫ್ಯೂ ಸಡಿಲಿಕೆ, ಜಿಲ್ಲೆಯಾದ್ಯಂತ ಕರ್ಫ್ಯೂ ಸಡಿಲಿಕೆ, ಮರುಕಳಿಸಿದ ಜನಜೀವನ. ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಕರ್ಫ್ಯೂ ಸಡಿಲಿಕೆ, ಜನಜೀವನ ಅಬ್ಬರದಿಂದ ಸಾಗಿದ ನಿತ್ಯ ವ್ಯವಹಾರಗಳು. ಜಗತ್ತಿನಾದ್ಯಂತ ಕೊರೋನಾ ವೈರಸ್ ಹಬ್ಬುವಿಕೆ ವಿರುದ್ಧ ಭಾರತದಲ್ಲಿ 3 ದಿನಗಳಿಂದ ವಿಧಿಸಲಾಗಿದ್ದ ಕರ್ಫ್ಯೂ ಪರಿಣಾಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಕೇಸು ದಾಖಲಾಗಲಿಲ್ಲ. ಜನಜೀವನಕ್ಕೆ ತೊಂದರೆಯಾಗಬಾರದೆಂದು ಕರ್ಫ್ಯೂ ಸಡಿಲಿಕೆ ಇಂದು ನಡೆಯಿತು. 3 ದಿನಗಳಿಂದ ಬಿಗುವಿನಿಂದ ಕೂಡಿದ ಕರ್ಫ್ಯೂ ಮಂಗಳವಾರ ಬೆಳಗ್ಗೆ 6 ಗಂಟೆಯಿಂದ ಸಡಿಲಿಕೆ ಪರಿಣಾಮ ಕಿರಣಿ ಅಂಗಡಿಗಳು, ಔಷಧ ಮಳಿಗೆಗಳು, ಹಾಲು ಹಣ್ಣು ತರಕಾರಿ ಮಳಿಗೆಗಳು ವ್ಯವಹಾರ ಆರಂಭಿಸಿದವು. ಮುಗಿಬಿದ್ದ ಗ್ರಾಹಕರು ಪೆಟ್ರೋಲ್ ಬಂಕ್, ಔಷಧ ಮಳಿಗೆಗಳ, ಕಿರಣಿ ಅಂಗಡಿಗಳ ಮುಂದೆ ಸಾಲು ಸಾಲು ಜನ. ರಸ್ತೆಯೆಲ್ಲ ವಾಹನಗಳ ಸಂಚಾರದಿಂದ ತುಂಬಿದ ದಟ್ಟಣೆ. ಅಂತೂ ತೆನಾಲಿರಾಮನ ಬೆಕ್ಕು ಹಾಲು ಕುಡಿಯಲು ಬಿಟ್ಟಂತೆ ಆಯಿತು ಕರ್ಫ್ಯೂ ಸಡಿಲಿಕೆ. ಒಟ್ಟಿನಲ್ಲಿ ದಕ ಜಿಲ್ಲೆಯ ಕರ್ಫ್ಯೂ ಬಳಿಕ ಜನಜೀವನ ಯಥಾಸ್ಥಿತಿಗೆ ಮರಳಿತು. ಈ ಬಗ್ಗೆ ವಿಸ್ತೃತ ವರದಿ ಇಲ್ಲಿದೆ, ವೀಕ್ಷಿಸಿ. ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ.